ನಮಸ್ಕಾರ ವೀಕ್ಷಕರೆ, ನಾವು ದೊಡ್ಡ ದೊಡ್ಡ ನಟರ ಬಗ್ಗೆ ಮಾತಾಡ್ತಾ ಎಷ್ಟೋ ನಟರುಗಳನ್ನ ನಾವು ಮರ್ತಾ ಬಿಡ್ತೇವೆ. ರಾಮಕೃಷ್ಣ ಇವರು ಎಲ್ಲರಿಗೂ ಗೊತ್ತೇ ಇದ್ದಾರೆ. ರಾಮಕೃಷ್ಣರವರು ತುಂಬ ಸುಂದರವಾದಂತಹ ನಟ. ಈಗಲೂ ಕೂಡ ಅವ್ರಿಗೆ ವಯಸ್ಸಾಗಿದೆ ಅಂತ ಯಾರೂ ಹೇಳಲ್ಲ, ಅಷ್ಟು ಸುಂದರವಾಗಿ ಇವತ್ತಿಗೂ ಕೂಡ ಇದ್ದಾರೆ. ರಾಮಕೃಷ್ಣರವರು ಶಿರಸಿಯ ನೀರ್ನಹಳ್ಳಿನಲ್ಲಿ ಜನಿಸಿದವರು. ಆ ಕಡೆಯವ್ರಿಗೆ ಯಕ್ಷಗಾನ ನಾಟಕ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ರಾಮಕೃಷ್ಣ ಅವರು ಕೂಡ ಯಕ್ಷಗಾನ ಇದರಲ್ಲೆಲ್ಲ ತುಂಬ ಆಸಕ್ತಿಯನ್ನು ಹೊಂದಿದ್ದವರಾಗಿದ್ದರು. ನಾಟಕಗಳಲ್ಲಿ ಕಾಣಿಸ್ಕೊಳ್ತಾರೆ. ಬಿ ಎ ಮುಗಿದ ಮೇಲೆ ಗುಬ್ಬಿ ವೀರಣ್ಣ ಕಂಪನಿಯನ್ನು ಸೇರ್ಕೋತಾರೆ. ನಂತರ ದಿನಗಳಲ್ಲಿ ಬಬ್ರೋಹನ ಸಿನಿಮಾದಲ್ಲಿ ಇವರಿಗೆ ಸಿಕ್ಕಂಥ ಪಾತ್ರದಲ್ಲಿ ಇವರ ನಟನೆಯ ಛಾಪನ್ನೇ ಬದಲಾಯಿಸುತ್ತೆ. ನಂತರ ಬೆಂಕಿಯಲ್ಲಿ ಅರಳಿದವು, ಪಡುವರಳ್ಳಿ ಪಾಂಡವರು, ಈಗ ಅನೇಕ ಸಿನಿಮಾಗಳಲ್ಲಿ ಮಾನಸ ಸರೋವರ, ಈಗ ಅನೇಕ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡು ಇವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ. ತಮ್ಮದೇ ಆದ ಸೇವೆಯನ್ನು ಚಿತ್ರರಂಗಕ್ಕೆ ಸಲ್ಲಿಸಲು ಬಂದಿದ್ದಾರೆ. ವೀಕ್ಷಕರೇ, ಇವರು ಮದುವೆಯಾದಂತಹ ಸ್ಟೋರಿ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಇವರು ಪುಟ್ಟಣ ಕಣಗಲ್ ಸಿನಿಮಾದವಾದಂಥ ಮಾನಸ ಸರೋವರ, ಅನೇಕ ಪುಟ್ಟಣ ಕಣಗಲ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅವರೇ ಹೇಳ್ತಾರೆ, ಪುಟ್ಟಣ ಕಣಗಲ್ ಅವರು ನನಗೆ ದೇವರು ಅಂತ, ಎಲ್ಲವನ್ನು ಕೊಟ್ಟರು ಅವರು ನನಗೆ. ಅದೇ ರೀತಿ ಮದುವೆ ವಿಷಯದಲ್ಲೂ ಅವರ ಮನೆ ಹುಡುಗಿಯೇ ನನ್ನ ಮದುವೆ ಅದೆ. ಅಂದರೆ ವೀಕ್ಷಕರೇ, ಅವರ ದೊಡ್ಡತನವನ್ನು ನಾವು ಮೆಚ್ಚಲೇಬೇಕು. ರಾಮಕೃಷ್ಣ ಅವರ ದೊಡ್ಡತನವನ್ನು ಅವರು ಕೊಟ್ಟಿರೋ ಹೇಳಿಕೆ ಪ್ರಕಾರ ಪುಟ್ಟಣ ಕಣಗಲ್ ಅವರ ಮನೆಯಲ್ಲಿ ಪಾತ್ರೆ ತೊಳೆತಿದ್ದಂಥ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ ಅಂತ ಎಲ್ಲೂ ಹಿಂಜರಿಕೆ ಇಲ್ಲದೆ ಸಂಕೋಚವಿಲ್ಲದೆ ಹೇಳಿಕೊಂಡಿದ್ದಾರೆ. ಅವರ ಪತ್ನಿ ಹೆಸರು ಮಂಗಳ. ವೀಕ್ಷಕರೇ, ರಾಮಕೃಷ್ಣ ಅವರ ಈ ಒಂದು ದೊಡ್ಡತನವನ್ನು, ದೊಡ್ಡ ಹಿರಿಮೆಯನ್ನು ನೀವೆಲ್ಲರೂ ಮೆಚ್ಚೋದಾದ್ರಲ್ಲೇ ತಪ್ಪದೇ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.